शीतला श्यामलां मातरं वन्दे मातरं शुभ्रज्योत्स्नां पुलकितयामिनी पुल्लकुसुमित द्रुमदल शोभिनी सुहासिनी सुमधुर सुखदां वरदां मातरं वंदे मातरं सभी ಜನರಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಪ್ರತಿಯೊಂದು ಶಾಲೆ ಕಾಲೇಜು ಮತ್ತು ಮನೆಗಳಲ್ಲಿ ಸಂಘ ಸಂಸ್ಥೆಗಳು ಕಾರ್ಖಾನೆಗಳು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಏನಪ್ಪಾ ಅಂದ್ರೆ ನಾವು ಮೂರು ದಿನಗಳ ಕಾಲ ರಾಷ್ಟ್ರಧ್ವಜವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ವರ್ಷವನ್ನು ನಾವು ವಿಶೇಷ ವರ್ಷ ಅಂತ ಕರಿಬಹುದು. ಇದೊಂದು ಐತಿಹಾಸಿಕ ವರ್ಷ ಅಂತ ನಾವು ಕರಿಬಹುದು. ಯಾಕಂದ್ರೆ ಮುಂದೊಂದು ದಿನ ಈ 75 ವರ್ಷದ ಸ್ವಾತಂತ್ರ್ಯವನ್ನ ನೀವು ಇತಿಹಾಸದಲ್ಲಿ ಓದ್ಬಹುದು. ಅಂತ ಘಟನೆಗಳು ಬರಬಹುದು. ಅವಾಗ ನಿಮ್ಗೆ ಖುಷಿ ಅನಿಸುತ್ತೆ, 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಬೇಕಾದ್ರೆ ಅರಬಗಟ್ಟೆ ಶಾಲೆಯಲ್ಲಿ ನಾನು 8, 9, 10 ತರಗತಿಯಲ್ಲಿ ಓದ್ತಾ ಇದ್ದೀನಿ ಅಂತ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಹೇಳಕ್ ಒಂದು ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಭಾಗವಹಿಸಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಶಸ್ತಿ ಪತ್ರ ದೊರಕಿರುತ್ತೆ. ಆ ಪ್ರಶಸ್ತಿ ಪತ್ರವನ್ನು ನೀವು ಜೋಪಾನವಾಗಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನೀವು ಹೇಳ್ಬೋದು, ನಾನು 1ನೇ ತರಗತಿಯಲ್ಲಿ ಇದ್ದಾಗ ಆಜಾದಿ ಕಾ ಅಮೃತ ಮಹೋತ್ಸವ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದೀವಿ, ಆ ಪ್ರಶಸ್ತಿ ಪತ್ರ ಅಂತ ನೀವು ಅವ್ರಿಗೆ ತೋರಿಸ್ಬೋದು. ನೀವೇನ್ ಕಷ್ಟ ಪಡಬೇಕಾಗಿಲ್ಲ, ಅದ್ರ ಲಿಂಕ್ ಅನ್ನ ಎಲ್ಲ ನಾನು ನಿಮ್ಗೆ ಕಳಿಸ್ತಾ ಇದ್ದೀನಿ, ಆಲ್ರೆಡಿ ಗ್ರೂಪಿಗೂ ಕಳಿಸಿದ್ದೀನಿ. ನಿಮ್ಗೆ ಅಷ್ಟು ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಫ್ಲಾಗ್ ಹೋಸ್ಟಿಂಗ್ ಮಾಡ್ಮೇಲೆ ಒಂದು ಫೋಟೋನ ಕ್ಲಿಕ್ ಮಾಡಿ ನನಗೆ ಸೆಂಡ್ ಮಾಡಿ ನಿಮ್ಮ ಪ್ರಶಸ್ತಿ ಪತ್ರ ತೆಗೆದುಕೊಡ್ತೀನಿ. ಸರಿ, ಹಾಗಾದ್ರೆ ಈಗ ನಾವು ಫಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವು ಮತ್ತು ನೀವೆಲ್ಲರೂ ರಾಷ್ಟ್ರ ಧ್ವಜವನ್ನ ಹೇಗಿರಬೇಕು, ನಮ್ಮ ರಾಷ್ಟ್ರ ಧ್ವಜ ನಮ್ಮ ರಾಷ್ಟ್ರೀಯ ಧ್ವಜ ಅಂತಕ್ಕಂಥದ್ದು ಇಲ್ಲಿವರೆಗೂ ನಮ್ಗೆ ಗೊತ್ತಿತ್ತು. 2002 ಭಾರತದ ಧ್ವಜ ಸಂಹಿತೆ ಅದ್ರಲ್ಲಿ ಏನಿತ್ತಪ್ಪ ಅಂದ್ರೆ ನೇಯ್ದ ಮತ್ತು ಖಾದಿಯಿಂದ ಮಾಡಿದ ರಾಷ್ಟ್ರ ಧ್ವಜವನ್ನ ಮಾತ್ರ ನಾವೇನ್ ಮಾಡ್ತಾ ಇದೀವಿ, ಧ್ವಜಾರೋಹಣವನ್ನ ಮಾಡಕ್ ಬಳಸ್ತಾ ಇದೀವಿ. ಆದ್ರೆ ಈಗ ಈ 2002 ಧ್ವಜ ಸಹಿತೆ ಇಂಡಿಯನ್ ಕೋಡ್ ಫ್ಲಾಗ್ ಇಂಡಿಯನ್ ಕೋಡ್ ಪ್ರಕಾರ ಏನ್ ಮಾಡಿದ್ರೆ ತಿದ್ದುಪಡಿ ಮಾಡಿದ್ದಾರೆ. ಅದನ್ನ ಹೆಂಗೆ ತಿದ್ದುಪಡಿ ಮಾಡಿದ್ರಪ್ಪ ಅಂದ್ರೆ ಫ್ಲಾಗ್ ಅನ್ನ ಕೈಯಿಂದ ನೇಯ್ದಿರ್ಬಹುದು, ಯಂತ್ರಗಳಿಂದ ತಯಾರಿಸಿರ್ಬೋದು, ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಉಣ್ಣೆಯಿಂದ ತಯಾರಿಸಿರ್ತಕ್ಕಂಥ ಫ್ಲಾಗ್ ಆಗಿರ್ಬೋದು, ಈ ಎಲ್ಲಾ ರೀತಿಯ ಫ್ಲಾಗ್ ಅನ್ನು ನಾವು ಈ ವರ್ಷ ಬಳಕೆ ಮಾಡ್ತಾ ಇದೀವಿ. ಆದ್ರೆ ಒಂದ್ ನೆನಪಿರ್ಲಿ, ಇಲ್ಲಿವರೆಗೂ ಕೈಯಿಂದ ನೇಯ್ದ ಮತ್ತು ಖಾದಿಯಿಂದ ತಯಾರಿಸಿದ ರಾಷ್ಟ್ರ ಧ್ವಜವನ್ನ ಮಾತ್ರ ನಾವು ಮಾಡ್ತಾ ಇದೀವಿ. ಈ ವರ್ಷ ವಿಶೇಷವಾಗಿದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಇಂದ ತಯಾರಿಸಿದಿರ್ಬಹುದು, ಅದು ಉಣ್ಣೆಯಿಂದ ಆಗಿರ್ಬೋದು, ಕೈಯಿಂದ ಖಾದಿ ವಸ್ತುವಿಂದ ತಯಾರಿಸಿರ್ತಕ್ಕಂಥ ಫ್ಲಾಗ್ ಅನ್ನ ನಾವು ಧ್ವಜಾರೋಹಣವನ್ನ ಮಾಡಕ್ಕೆ ಬಳಸ್ತಾ ಇದೀವಿ. ಅಷ್ಟೇ ಅಲ್ಲ, ಧ್ವಜಕ್ಕೆ ಅದರದೇ ಆಗಿರ್ತಕ್ಕಂಥ ಅಳತೆಗಳಿರ್ತವೆ. ಅಂದ್ರೆ ಸಾಮಾನ್ಯವಾಗಿ ನಾವು ಬಳಸತಕ್ಕಂಥದ್ದು 3:2 ಈ ಅಳತೆಯ ರಾಷ್ಟ್ರ ಧ್ವಜವನ್ನು ನಾವು ಬಳಸಬೇಕಾಗುತ್ತೆ. ಧ್ವಜವನ್ನು ಎಲ್ಲಿ ಖರೀದಿಸಬೇಕು ಅಂತಕ್ಕಂಥ ಪ್ರಶ್ನೆ. ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ರಾಷ್ಟ್ರ ಧ್ವಜವನ್ನ ಹಾರಿಸ್ಬೇಕು. ಹರ್ ಘರ್ ತಿರಂಗ ಅಂತಕ್ಕಂಥ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ. ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು, ಹಾಗಾದ್ರೆ ನಮ್ಮ ಧ್ವಜ ಯಾರು ಕೊಡ್ತಾರೆ, ನಾವೆಲ್ಲಿಂದ ತಗೋಬೇಕು? ನಿಮ್ಗೆ ಗೊತ್ತಿದೆ ಮನೆಯ ಮತ್ತೊಬ್ರಿಗೆ ಗೊತ್ತಾಗಲಿ, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ, ಎಲ್ಲಿಂದ ಸಿಗುತ್ತೆ ನಮ್ಮ ಧ್ವಜ ಅಂತ ಯಾರು ನಿಮ್ಮ ಮನೆಗೆ ತಂದು ಕೊಡಂಗಿಲ್ಲ. ಯಾಕಂದ್ರೆ ಇದು ನಮ್ಮ ದೇಶ ಪ್ರೇಮ, ನಮ್ಮ ದೇಶ ಭಕ್ತಿ. ಹಾಗಾಗಿ ಸರ್ಕಾರ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳವನ್ನ ಮಾಡಿದೆ. ಎಲ್ಲಿ ಸಿಕ್ತಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿನೂ ಕೂಡ ಸಿಗುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತವೆ, ಪ್ರತಿಯೊಂದು ಶಾಲೆಗಳಿಗೂ ಕೂಡ ತಲುಪಿಸಿದ್ದಾರೆ ಗ್ರಾಮ ಪಂಚಾಯತಿ ವತಿಯಿಂದ. ನೀವು ಕೂಡ ಗ್ರಾಮ ಪಂಚಾಯತಿ ಹೋದ್ರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಹಣ ಇದೆ, 22 ಅಥವಾ 25 ರೂಪಾಯಿ ಇರಬಹುದು. ಹಾ, ಓಕೆ, ಅದನ್ನ ಕೊಟ್ಬಿಟ್ಟು ತಗೋಬಹುದು. ನೆಕ್ಸ್ಟ್ ನ್ಯಾಯಬೆಲೆ ಅಂಗಡಿ. ನ್ಯಾಯಬೆಲೆ ಅಂಗಡಿ ಅಂತ ಗೊತ್ತಲ್ವಾ, ನಿಮ್ ಪ್ರತಿ ತಿಂಗಳು ಮನೆಗೆ ರೇಷನ್ ತಗೋತಿರಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಳ ಇರುತ್ತೆ, ಹಾ ಸೊಸೈಟಿ, ಅಲ್ಲಿನೂ ಕೂಡ ಏನಪ್ಪ ಅಂದ್ರೆ ಫ್ಲಾಗ್ ಸಿಗ್ತಾವೆ. ಅಲ್ಲಿ ಕೂಡ ಅವರು ನಿಗದಿಪಡಿಸಿರ್ತಕ್ಕಂಥ ಹಣವನ್ನು ಕೊಟ್ಟು ನೀವು ಫ್ಲಾಗ್ ಅನ್ನ ತಗೋಬಹುದು. ನೆಕ್ಸ್ಟ್ 3 ಅಂಚೆ ಕಚೇರಿಯಲ್ಲಿ, ಸರಿನಾ, ಅಂಚೆ ಕಚೇರಿಯಲ್ಲೂ ಕೂಡ ನಿಮ್ಗೆ ನ್ಯಾಷನಲ್ ಫ್ಲಾಗ್ ಸಿಗ್ತಾವೆ, ಅಲ್ಲಿನೂ ಕೂಡ ನೀವು ತಗೋಬಹುದು. ಇನ್ನು ಎಲ್ಲೆಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ಬೇಕಂದ್ರೆ ಇಂಥ ಸ್ಥಳದಲ್ಲೇ ಹಾರಿಸ್ಬೇಕು ಅಂತ ಈ ವರ್ಷ ಯಾವುದೇ ರೂಲ್ಸ್ ಇಲ್ಲ. ಪ್ರತಿ ಒಂದು ಮನೆಗಳ ಮೇಲೆ ಕೂಡ ನಾವು ರಾಷ್ಟ್ರ ಧ್ವಜ ಹಾರಿಸ್ತೀವಿ, ಸಂಘ ಸಂಸ್ಥೆಗಳ ಮೇಲೆ, ಕಾರ್ಖಾನೆಗಳ ಮೇಲೆ,
ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ಸಾರ್ವಜನಿಕ ಸ್ಥಳಗಳ ಮೇಲೆ ಅಂದ್ರೆ ಪ್ರತಿ ಒಂದು ಸ್ಥಳದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ವರ್ಷ ನಮ್ಮ ರಾಷ್ಟ್ರ ಧ್ವಜ ಏನಪ್ಪಾ ಅಂದ್ರೆ ರಾರಾಜಿಸ್ತಾ ಇರುತ್ತೆ. ಇದು ಎಷ್ಟು ದಿನಗಳ ಕಾಲಪ್ಪ ಅಂದ್ರೆ 3 ದಿನಗಳ ಕಾಲ ಕಂಟಿನ್ಯೂ ಆಗಿರುತ್ತೆ. ಅಂದ್ರೆ ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಸೋಮವಾರ ಸೂರ್ಯಾಸ್ತದವರೆಗೂ ನಮ್ಮ ರಾಷ್ಟ್ರ ಧ್ವಜ ಪ್ರತಿಯೊಂದು ಮನೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ಅರಳ್ತಾ ಇರುತ್ತೆ. ಅದೆಲ್ಲರೂ ಕೂಡ ನಾವು ಪ್ರತಿಯೊಬ್ಬರು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ವರ್ಷ ಮತ್ತೆ ಯಾವತ್ತು ಬರುತ್ತೋ ಅಂತ ಗೊತ್ತಿಲ್ಲ, ಒಂದು ಸುವರ್ಣ ವರ್ಷ ಅಂತಲೇ ನಾವು ತಿಳ್ಕೋಬೇಕು. ಅಷ್ಟೇ ವಿಜೃಂಭಣೆಯಿಂದ ಈ ವರ್ಷವನ್ನು ನಾವೆಲ್ಲರೂ ಆಚರಣೆ ಮಾಡೋಣ. ಇನ್ನು ಶಾಲೆಗಳಲ್ಲಿ ಅಂತ ಬಂದ್ರೆ ನಮ್ಮ ಶಾಲೆಯಲ್ಲೂ ಕೂಡ ನಾವು 3 ದಿನವೂ ಕೂಡ ಕಂಟಿನ್ಯೂ ಆಗಿ ಹಾರಿಸ್ತೀವಿ. ಸ್ವಲ್ಪ ಚೇಂಜಸ್ ಇದೆ ಮನೆಗಳಿಗೂ ಮತ್ತು ಶಾಲೆಗಳಲ್ಲೂ. ಮನೆಗಳಲ್ಲಿ ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಸೋಮವಾರ ಸೂರ್ಯಾಸ್ತದವರೆಗೂ ನಾವು ಹಗಲು ರಾತ್ರಿ ಕಂಟಿನ್ಯೂ ಆಗಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತೀವಿ. ಕಂಟಿನ್ಯೂ ಆಗಿರುತ್ತೆ ಫ್ಲಾಗ್ ಹಾರಿಸಿದ್ರೆ ಬಿಚ್ಚಿಡೋದು ತೆಗೆಯೋದು ಏನು ಬೇಡ. ಸೋಮವಾರ ಸಾಯಂಕಾಲ, ಸಾಯಂಕಾಲ ಅಂದ್ರೆ ಸೂರ್ಯಾಸ್ತದ ಒಳಗಡೆ, ಸೂರ್ಯಾಸ್ತ ನಂತರ ಮೇಲೆ ನಾವು ಫ್ಲಾಗ್ ಅನ್ನ ಇಳಿಸೋಕ್ಕಾಗಲ್ಲ. ಆ ವೇಳೆವರೆಗೂ ಪ್ರತಿಯೊಂದು ಮನೆಗಳ ಮೇಲೆ ನಾವು ರಾಷ್ಟ್ರ ಧ್ವಜವನ್ನ ಅರಳಿಸ್ತಾ ಇರ್ತೀವಿ. ಶಾಲೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ನಿನ್ನೆ ಬಂದಿರತಕ್ಕಂತ ಆದೇಶದ ಪ್ರಕಾರ ಏನಿದೆಯಪ್ಪ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಧ್ವಜಾರೋಹಣವನ್ನ ಮಾಡಬೇಕು. ಸಾಯಂಕಾಲ ಸೂರ್ಯಾಸ್ತದ ಒಳಗಾಗಿ ನಾವು ಧ್ವಜಾರೋಹಣವನ್ನ ಮಾಡಬೇಕಾಗುತ್ತೆ. ಇದು ಕಂಟಿನ್ಯೂ 3 ದಿನಗಳ ಕಾಲ ನಡೆಯುತ್ತೆ ನಮ್ಮ ಶಾಲೆಯಲ್ಲೂ ಕೂಡ. ಅದು ಪ್ರೊಸೀಜರ್ ಏನಂತ ನಾನು ಶಾಲಾ ಮುಖ್ಯಸ್ಥರ ಹತ್ರ ಮಾತಾಡಿ ಅದನ್ನ ನಾಳೆ ನಿಮಗೆ ಪ್ರೇರಣೆ ಖಚಿತಪಡಿಸ್ತೀವಿ. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂತ ಪೇರೆಂಟ್ಸ್ಗೆ ನೀವು ತಿಳಿ ಹೇಳಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ, ಕೆಲವೊಬ್ರು ಎಜುಕೇಟೆಡ್ ಇರೋರು ಗೊತ್ತಾಗುತ್ತೆ ರಾಷ್ಟ್ರ ಅಂದ್ರೇನು, ರಾಷ್ಟ್ರ ಧ್ವಜ ಅಂದ್ರೇನು ಏನಂತ. ಅವ್ರೇನ್ ಮಾಡ್ತಾರಪ್ಪ, 25 ರೂಪಾಯಿ ಕೊಟ್ಟು ತಂದವನ್ನ ನಾವು ಯಾಕೆ ಹರಿಸ್ಬೇಕು ಮನೆಯಲ್ಲಿ ಅಂತಾರೆ. ಶಾಲೆಗಳಲ್ಲಿನೇ ವಿಶೇಷವಾಗಿ 1 ದಿನ ಉಪನ್ಯಾಸವನ್ನ ಯಾಕೆ ಇಡ್ತಾ ಇದಾರಪ್ಪ ಅಂದ್ರೆ, ಫಸ್ಟ್ ನೀವು ಮಕ್ಕಳು ತಿಳ್ಕೊಂಡಿರ್ಬೇಕು. ಇದರಿಂದ ನಿಮ್ ಪೇರೆಂಟ್ಸ್ ಹೇಳ್ಬೇಕು, 25 ರೂಪಾಯಿ ನಿಮಗೇನು ಭಾರ ಅಲ್ಲ, ಎಲ್ಲೋ ಕಳಿತೀರ, ಆದ್ರೆ ಈ ವರ್ಷ ನಿಮ್ಗೆ ಮತ್ತೆ ಸಿಗೋದಿಲ್ಲ, ಅದ್ರ ಜೊತೆಗೆ ನಿಮ್ಗೆ ಪ್ರಮಾಣ ಪತ್ರ ದೊರೆಯುತ್ತೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ ಪೇರೆಂಟ್ಸ್ ನ ಕರ್ಕೊಂಡು ಹೋಗಿ ಇಂಥ ಸ್ಥಳಗಳೆಲ್ಲ ಫ್ಲಾಗ್ ಸಿಗ್ತವೆ. ನಮ್ಮ ಶಾಲೆಯಲ್ಲೂ ಕೂಡ 100 ಫ್ಲಾಗ್ಸ್ಗಳು ತಂದಿದ್ದೀವಿ ಅಂತ ಹೇಳಿದ್ದಾರೆ. 100 ಫ್ಲಾಗ್ಸ್ಗಳಿದಾವೆ. ಅವಾಗಲೇ ಮೊನ್ನೆ ಹೆಡ್ ಮಾಸ್ಟರ್ ಪ್ರೇಯರ್ ಅಲ್ಲೂ ಕೂಡ ಹೇಳಿದ್ದಾರೆ, ಪ್ರತಿಯೊಂದು ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ಬಂದು ಹೇಳಿದ್ದಾರೆ. ಅದು ನಾನು ಇದ್ದೆ ಅವಾಗ. ನಾಳೆ ಏನಾದ್ರೆ ಎಲ್ಲರೂ ನಿಮ್ಮ ಫ್ಲಾಗ್ ಅನ್ನ 100 ಫ್ಲಾಗ್ಗಳು ಇರೋದು ನಮ್ಮಲ್ಲಿ 145 ಫ್ಲಾಗ್ಗಳಿದ್ದಾವೆ. ಹಣವನ್ನು ಕೊಟ್ಟು ಆ ಫ್ಲಾಗ್ಗಳನ್ನ ಪಡ್ಕೊಂಡ್ರೆ ಪ್ರಮುಖವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ 3 ಶಾಲೆಯಲ್ಲಿ ಮನೆಗಳಲ್ಲಿ. ನಮ್ಮ ಶಾಲೆ
ಮುಗಿತಲ್ವಾ ಕೆಲಸ ಮುಗಿತಲ್ವಾ? ಇಲ್ಲ, ನಾವು